Students, advanced accounting this semester BCom 2015 question paper ಅಲ್ಲಿ ಒಂದು 14 marks ದೊಂದು ಪ್ರಾಬ್ಲಮ್ ಕೇಳಿದ್ದಾನೆ ಅದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ಓದ್ಬೇಕಂದ್ರೆ ಯಾವ್ದಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ ನಾನು ಹೇಳ್ಬೋದು Following trial balance was extracted from the books of Vivek Life Insurance Company Limited as on 31st of March 2015. Alone question. Paid up share capital. Nodi share capital andre shareholders fund alli baruthe. Okay na? Adralli number 1 athwa share capital anta hakkona. Illi shareholders fund badlu share capital anta baruthutini. Ellaru tappa agutte so. ಶೇರ್ ಕ್ಯಾಪಿಟಲ್ ಅಂತ ಬರೀತೀನಿ ಓಕೆನಾ ಅದು ಶೆಡ್ಯೂಲ್ ನಂಬರ್ 5 ಅಲ್ಲಿ ಬರುತ್ತೆ ಲೈಫ್ ಅಶೂರೆನ್ಸ್ ಫಂಡ್ ಆನ್ 1st April 2014 ಅದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರುತ್ತೆ ಬೋನಸ್ ಟು ಪಾಲಿಸಿ ಹೋಲ್ಡರ್ಸ್ ಅಂತ ಹೇಳಿದ್ರೆ ಇಟ್ ಕಮ್ಸ್ ಅಂಡರ್ ದ ಬೆನಿಫಿಟ್ಸ್ ಪೇಯ್ಡ್ ಶೆಡ್ಯೂಲ್ ನಂಬರ್ 4 ಅಲ್ಲಿ ಬರುತ್ತೆ ಪ್ರೀಮಿಯಂ ರಿಸೀವ್ಡ್ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅರ್ನ್ ಅಲ್ಲಿ ಕ್ಲೇಮ್ಸ್ ಪೇಯ್ಡ್ ಬಂದು ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಯ್ಡ್ ಕಮಿಷನ್ ಪೇ ಶೆಡ್ಯೂಲ್ ನಂಬರ್ 2 ಕಮಿಷನ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಶೆಡ್ಯೂಲ್ ನಂಬರ್ 3 ಬರುತ್ತೆ ಮಾರ್ಟ್ಗೇಜಸ್ ಇನ್ ಇಂಡಿಯಾ ಸಿ ಮಾರ್ಟ್ಗೇಜಸ್ ಇನ್ ಇಂಡಿಯಾ ಅಂದ್ರೆ ನಾವು ಲೋನ್ಸ್ ಕೊಟ್ಟಿದೀವಿ ಯಾವ್ದ್ರ ಮೇಲೆ ಲೋನ್ಸ್ ಕೊಟ್ಟಿದೀವಿ ಯಾವ್ದೋ ಪ್ರಾಪರ್ಟೀಸ್ ನ ಮಾರ್ಟ್ಗೇಜ್ ಮಾಡ್ಕೊಂಡು ಲೋನ್ ಕೊಟ್ಟಿರೋದ್ರಿಂದ ನಮ್ಗೆ ಅಸೆಟ್ ಆಗುತ್ತೆ ಅದನ್ನ ಶೆಡ್ಯೂಲ್ ನಂಬರ್ 9 ಅಂತ ಹೇಳ್ತೀವಿ ಇಂಟ್ರೆಸ್ಟ್ ಅಂಡ್ ಡಿವಿಡೆನ್ಸ್ ರಿಸೀವ್ಡ್ ಅಂತ ಇದೆ ನೋಡಿ ಇಂಟ್ರೆಸ್ಟ್ ಅಂಡ್ ಡಿವಿಡೆನ್ಸ್ ರಿಸೀವ್ಡ್ ಅಂದ್ರೆ ಇಟ್ ಕಮ್ಸ್ ಅಂಡ್ ರೆವಿನ್ಯೂ ಅಕೌಂಟ್ ಡೈರೆಕ್ಟ್ ಗೆ ಅದರ್ ಇನ್ಕಮ್ಸ್ ಅಲ್ಲಿ ಹಾಕೊಳ್ತೀವಿ ಓಕೆನಾ ನೆಕ್ಸ್ಟ್ ಏಜೆಂಟ್ಸ್ ಬ್ಯಾಲೆನ್ಸ್ ಅಂತ ಇದೆ ನೋಡಿ ಏಜೆಂಟ್ಸ್ ಬ್ಯಾಲೆನ್ಸ್ ಅಂತ ಹೇಳಿ ಡೆಬಿಟ್ ಸೈಡ್ ಅಲ್ಲಿ ಅಮೌಂಟ್ ಇದ್ರೆ ಅದನ್ನ ಕರೆಂಟ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀನಿ ಏಜೆಂಟ್ ಬ್ಯಾಲೆನ್ಸ್ ಅಂತ ಹೇಳಿ ಕ್ರೆಡಿಟ್ ಸೈಡ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಇದ್ರೆ ಅದನ್ನ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ ಓಕೆನಾ ಇಲ್ಲಿ ಡೆಬಿಟ್ ಇರೋದ್ರಿಂದ ಅದು 12 ಅಲ್ಲಿ ಬರುತ್ತೆ ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ ಫ್ರೀ ಹೋಲ್ಡ್ ಪ್ರಿಮೈಸಿಸ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಬರುತ್ತೆ ಶೆಡ್ಯೂಲ್ ನಂಬರ್ 10 ಓಕೆನಾ ನೋಡು 12 ಅಂತ ಹಾಕಿದ್ಯಾ ಫ್ರೀ ಹೋಲ್ಡ್ ಪ್ರಿಮೈಸಿಸ್ ಇಸ್ 10 ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ 8 ಶೆಡ್ಯೂಲ್ ನಂಬರ್ 8 ಅಲ್ಲಿ ಇದೆ ಲೋನ್ ಆನ್ ಕಂಪನಿ ಪಾಲಿಸೀಸ್ ಬಂದು ಶೆಡ್ಯೂಲ್ ನಂಬರ್ 9 ಬರುತ್ತೆ ಕ್ಯಾಶ್ ಆನ್ ಡೆಪಾಸಿಟ್ ಅಂತ ಹೇಳಿದ್ರೆ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ 11 ಅಲ್ಲಿ ಹಾಕೊಳ್ಳಿ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಅದರ್ ಕರೆಂಟ್ ಅಕೌಂಟ್ಸ್ ಅದು ಕೂಡ 11 ಅಲ್ಲಿ ಹಾಕೊಳ್ಳಿ ಸರೆಂಡರ್ಸ್ ಬಂದು ಬೆನಿಫಿಟ್ಸ್ ಪೇಯ್ಡ್ ಶೆಡ್ಯೂಲ್ ನಂಬರ್ 4 ಡಿವಿಡೆಂಡ್ಸ್ ಪೇಯ್ಡ್ ಅಂತ ಇದೆ ಅದನ್ನ ಅಪ್ರೋಪ್ರಿಯೇಷನ್ ಅಲ್ಲಿ ಹಾಕೊಳ್ತೀನಿ ಓಕೆನಾ ಎಲ್ಲ ಕೊಡ್ತೀನಿ ಅಪ್ರೋಪ್ರಿಯೇಷನ್ ಈಗ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ದಿ ಕಂಪನೀಸ್ ರೆವಿನ್ಯೂ ಅಕೌಂಟ್ ಫಾರ್ ದ ಇಯರ್ ಆಸ್ ಆನ್ 31st March 2015 ಅಂಡ್ ದ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದಟ್ ಡೇ ಆಫ್ಟರ್ ಟೇಕಿಂಗ್ ದ ಫಾಲೋಯಿಂಗ್ ಮ್ಯಾಟರ್ ಇನ್ ಟು ಕನ್ಸಿಡರೇಷನ್ ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಾವು ಎಲ್ಲಾ ಮಾಡ್ತೀವಿ ಟ್ರಯಲ್ ಬ್ಯಾಲೆನ್ಸ್ ಇರೋವೆಲ್ಲ ಅಚ್ಚುಕಟ್ಟಾಗಿ ಮಾಡ್ತೀವಿ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರಬೇಕಾದ್ರೆ ಅದನ್ನ ತಪ್ಪು ಮಾಡ್ಬಿಡ್ತೀವಿ ಓಕೆನಾ ನೋಡಿ ಅಡ್ಜಸ್ಟ್ಮೆಂಟ್ಸ್ ಈ ವಿಡಿಯೋ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ಅಂದ್ರೆ ಕ್ಲೇಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ ಅಂತ ಇದೆ ಅರ್ಥ ಏನ್ ಗೊತ್ತಾ ನಮ್ಮ ಕಸ್ಟಮರ್ ಒಬ್ಬರು ಪಾಲಿಸಿ ತಗೊಂಡಿದ್ದಾರೆ ಅವ್ರಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅವರು ಕ್ಲೇಮ್ ಮಾಡಿದೀವಿ ಕ್ಲೇಮ್ ಮಾಡಿದರೆ ನಾವು ಅಡ್ಮಿಟ್ ಮಾಡ್ಕೊಂಡಿದೀವಿ ಎಸ್ ನಾವು ಕೊಡ್ತೀವಿ ಅಂತ ಹೇಳಿದೀವಿ ಆದ್ರೆ ಇನ್ನೂ ಏನ್ ಮಾಡಿಲ್ಲ ಕೊಟ್ಟಿಲ್ಲ ಸೊ ಹಾಗಾದ್ರೆ ಕೊಡಬೇಕಾಗಿದೆ ಅಲ್ವಾ ಅದು ಲಯಬಿಲಿಟಿ ಆಗುತ್ತೆ ಕ್ಲೇಮ್ಸ್ ಆಗಿರೋದ್ರಿಂದ ಎಕ್ಸ್ಪೆನ್ಸಸ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ನಾವು ಫಸ್ಟ್ ಅದನ್ನ ಆಡ್ ಮಾಡ್ತೀವಿ ಶೆಡ್ಯೂಲ್ ನಂಬರ್ 4 ಗೆ ಆಡ್ ಮಾಡ್ತೀವಿ ಇವತ್ತಲ್ಲ ನಾಳೆ ಕೊಡಬೇಕಾಗಿರೋದ್ರಿಂದ ಅದನ್ನ ಕರೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ ಅರ್ಥ ಆಯ್ತು ಎಲ್ಲರಿಗೂ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಡ್ಯೂ ಅಂತ ಇದೆ ಇದು ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಫಸ್ಟ್ ಬರುತ್ತೆ ಅದಕ್ಕೆ ಆಡ್ ಏನೋ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಡ್ಯೂ ಅಂತ ಆಡ್ ಮಾಡಿ ಅಂದ್ರೆ ಎಕ್ಸ್ಪೆನ್ಸಸ್ ಆಗಿದೆ ಇನ್ನು ಕೊಟ್ಟಿಲ್ಲ ಆಗಿರೋದ್ರಿಂದ ಎಕ್ಸ್ಪೆನ್ಸಸ್ ಅದನ್ನ ಶೆಡ್ಯೂಲ್ ನಂಬರ್ 4 ಗೆ ಆಡ್ ಮಾಡ್ತೀವಿ ಹಾಗೆ ಶೆಡ್ಯೂಲ್ ನಂಬರ್ 13 ಗೂ ಕೂಡ ಆಡ್ ಮಾಡ್ತೀವಿ ಕರೆಂಟ್ ಲಯಬಿಲಿಟೀಸ್ ಗೆ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಪಾಯಿಂಟ್ ಇಂಟ್ರೆಸ್ಟ್ ಅಕ್ರೂಡ್ ಅಂತ ಇದೆ ಅಕ್ರೂಡ್ ಅಂದ್ರೆ ಏನು ಅರ್ನ್ ಮಾಡಿದೀವಿ ಇನ್ನ ರಿಸೀವ್ ಮಾಡಿಲ್ಲ ಇನ್ಕಮ್ ಅರ್ನ್ ಮಾಡಿದೀವಿ ಇಂಟ್ರೆಸ್ಟ್ ಅರ್ನ್ ಮಾಡಿದೀವಿ ಇನ್ನು ರಿಸೀವ್ ಮಾಡಿಲ್ಲ ಆಗ ಅದನ್ನ ಅದರ್ ಇನ್ಕಮ್ ಅಲ್ಲಿ ಇಂಟ್ರೆಸ್ಟ್ ಅಂಡ್ ಡಿವಿಡೆನ್ಸ್ ರಿಸೀವ್ಡ್ ಅಂತ ಇದೆ ಅಲ್ವಾ ಆ ಅಮೌಂಟ್ ಗೆ ಆಡ್ ಮಾಡಬೇಕು ಹಾಗೆ ಇವತ್ತಲ್ಲ ನಾಳೆ ನಮ್ಗೆ ಬರೋದ್ರಿಂದ ಅದನ್ನ ಕರೆಂಟ್ ಅಸೆಟ್ ಅಲ್ಲಿ ಶೆಡ್ಯೂಲ್ ನಂಬರ್ 12 ಅಲ್ಲಿ ಕೂಡ ಹಾಕ್ತೀವಿ
ಸೊ ಡೈರೆಕ್ಟ್ ಆಗಿ ರೆವಿನ್ಯೂ ಅಕೌಂಟ್ ಅಂಡ್ ಶೆಡ್ಯೂಲ್ ನಂಬರ್ 12 ಬರುತ್ತೆ. ನೆಕ್ಸ್ಟ್ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಅಂತ ಇದೆ ನೋಡಿ. ಎನಿ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಆಫ್ ದ ಕರೆಂಟ್ ಇಯರ್, ಈ ವರ್ಷದ್ದು ಪ್ರೀಮಿಯಂ ಬರಬೇಕಾಗಿದೆ. ಬರಬೇಕಾಗಿದ್ರೆ ಫಸ್ಟ್ ಶೆಡ್ಯೂಲ್ ನಂಬರ್ 1 ಗೆ ಆಡ್ ಮಾಡ್ತೀವಿ. ಬರಬೇಕಾಗಿರೋದ್ರಿಂದ ಅಸೆಟ್ ಆಗಿರೋದ್ರಿಂದ ಮತ್ತೆ ಶೆಡ್ಯೂಲ್ ನಂಬರ್ 12 ಗೆ ಆಡ್ ಮಾಡ್ತೀವಿ. 1+1+12 ಅಂತ ಆಗ್ತೀವಿ. ನೆಕ್ಸ್ಟ್ ಬೋನಸ್ ಯುಟಿಲೈಸ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಅಂತ ಇದೆ ನೋಡಿ. ಪ್ರೀಮಿಯಂ ನ ಕೊಡಬೇಕಾಗಿತ್ತು, ಪ್ರೀಮಿಯಂ ನಾನು ಕೊಡಬೇಕಾಗಿತ್ತು, ಆದ್ರೆ ಕಂಪನಿಯಿಂದ ನನಗೆ ಒಂದಷ್ಟು ಬೋನಸ್ ಬಂದಿದೆ. ನಾನೇನ್ ಹೇಳ್ತಾ ಇದ್ದೀನಿ, ನನಗೆ ಬೋನಸ್ ಕೊಡಬೇಡ, ಆ ಬೋನಸ್ ಅಮೌಂಟ್ ಎಷ್ಟು ಬಂದಿದೆ ಹೇಳು, ಅದ್ರಲ್ಲಿ ನಾನು ಪ್ರೀಮಿಯಂ ಅಲ್ಲಿ ಮುರ್ಕೊಂಡು ಮಿಕ್ಕಿ ಪ್ರೀಮಿಯಂ ಕೊಡ್ತೀನಿ ಅಂತ ಹೇಳ್ತಾ ಇತ್ತು. ಪ್ರೀಮಿಯಂ ಕೊಟ್ಟಿದ್ರೆ ಇನ್ಕಮ್ ಆಗಿರೋದು, ಬೋನಸ್ ಕೊಟ್ಟಿದ್ರೆ ಎಕ್ಸ್ಪೆನ್ಸಸ್ ಆಗಿರೋದು, ಕರೆಕ್ಟ್. ಅದಕ್ಕೆ ನಾನೇನ್ ಮಾಡ್ತೀನಿ, ಪ್ರೀಮಿಯಂ 1 ಗೆ ಆಡ್ ಮಾಡ್ತೀನಿ, ಹಾಗೆ ಶೆಡ್ಯೂಲ್ ನಂಬರ್ 4 ಕೂಡ ಆಡ್ ಮಾಡ್ತೀನಿ. ಸೊ +1+4 ಅಂತ ಹಾಕೋತೀನಿ. ಕ್ಲೇಮ್ಸ್ ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಅಂತ ಇದೆ ನೋಡಿ. ಕ್ಲೇಮ್ಸ್ ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಅಂದ್ರೆ ಏನು, ಯಾರೋ ಒಬ್ಬ ದೊಡ್ಡ ಪಾರ್ಟಿ ಒಂದು ದೊಡ್ಡ ಅಮೌಂಟ್ ಗೆ ಲೈಫ್ ಪಾಲಿಸಿ ತಗೊಂಡಿದ್ದಾನೆ, ಓಕೆನಾ. ನಾನೇನ್ ಮಾಡಿದೀನಿ, ಅವ್ರ ಲೈಫ್ ಪಾಲಿಸಿ ದೊಡ್ಡ ಅಮೌಂಟ್ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನೊಂದು ಇನ್ಶೂರೆನ್ಸ್ ಕಂಪನಿ ಹತ್ರ ಒಂದಷ್ಟು ಶೇರ್ ಮಾಡ್ಕೊಂಡಿದ್ದೀನಿ ಬಿಸ್ನೆಸ್ ನ, ಓಕೆನಾ. ನನ್ನ ಪಾರ್ಟಿಗೆ ಏನಾಗಿದೆ, ಏನೋ ಪ್ರಾಬ್ಲಮ್ ಆಗಿದೆ, ಕ್ಲೇಮ್ ಕೊಡಬೇಕು. ಕ್ಲೇಮ್ ಕೊಟ್ಟಾಗ ನಾನೇನ್ ಮಾಡ್ತೀನಿ, ನನಗ್ ಬರಬೇಕಾಗಿರೋ ದುಡ್ಡಲ್ಲಿ, ನಾನು ಕೊಡಬೇಕಾಗಿರೋ ದುಡ್ಡಲ್ಲಿ ಇನ್ನೊಂದಷ್ಟು ಅವ್ನು ಟ್ರಾನ್ಸ್ಫರ್ ಮಾಡಿದ್ನಲ್ವಾ, ಸೊ ಅವನ ಹತ್ರ ರಿಕವರಿ ಮಾಡ್ಕೊಳ್ತಾ ಇದ್ದೆ. ರಿಕವರಿ ಮಾಡ್ಕೊಂಡಾಗ ನೋಡಿ, ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ, ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ಏನಂತ ಹೇಳ್ತೀನಿ, ಕ್ಲೇಮ್ಸ್ ರಿಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಅಂತ ಇಲ್ಲಿ ಮೈನಸ್ ಮಾಡ್ತೀನಿ. ಅದು ದುಡ್ಡು ಬರಬೇಕಾಗಿರೋದ್ರಿಂದ ಅದನ್ನ ಕರೆಂಟ್ ಅಸೆಟ್ ಅಂತ ತೋರಿಸ್ಕೊಳ್ತೀನಿ. ಏನಂತ ತೋರಿಸ್ಕೊಳ್ತೀನಿ, ಕರೆಂಟ್ ಅಸೆಟ್ ಅಂತ ತೋರಿಸ್ಕೊಳ್ತೀನಿ. ಇವೆಲ್ಲ ನೀನೇ ಮಾರ್ಕ್ ಮಾಡಿದ್ದೀರಪ್ಪ, ನೀನೇ ಓನ್ ಆಗಿ ಮಾಡಿದ್ಯಾ, ವೆರಿ ಗುಡ್. ಕಾಲೇಜಲ್ಲಿ ಆಗಿತ್ತೋ ಇಲ್ಲ, ವೆರಿ ಗುಡ್. ಈಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದೊಂದೇ ಶೆಡ್ಯೂಲ್ಸ್ ನ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮೆಸ್ಸಿ ಆಗಿತ್ತಲ್ವ, ಎಲ್ಲೆಲ್ಲೋ ಅಲ್ಲಲ್ಲಿ ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಮಾಡಿದ್ವಿ. ಈಗೇನ್ ಮಾಡೋಣ ಅಂದ್ರೆ, ಒಂದೊಂದೇ ಮಾಡೋಣ. ಫಸ್ಟ್ ನಾನೇನ್ ಮಾಡ್ತೀನಿ, ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ, ಓಕೆನಾ. ನೋಡಿ, ಪ್ರೀಮಿಯಂ ರಿಸೀವ್ಡ್ ಅಂತ ಹೇಳಿ ಎಷ್ಟ್ ಅಮೌಂಟ್ ಇದೆಯಪ್ಪ ಅಂತ ಹೇಳಿದ್ರೆ, 1,61,500 ರುಪೀಸ್ ಇದೆ, ಕರೆಕ್ಟ್. ಇದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತ ಬೋನಸ್ ಯುಟಿಲೈಸ್ಡ್, ಬೋನಸ್ ಯುಟಿಲೈಸ್ಡ್ ಎಷ್ಟು ಅಮೌಂಟ್, 2,000 ರುಪೀಸ್ ನ ಆಡ್ ಮಾಡ್ತಾ ಇದೀನಿ. ಹಾಗೆ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಏನಾದ್ರು ಇದೆಯೇನಪ್ಪ, ಇದೆ. ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಕೂಡ ಏನ್ ಮಾಡ್ತಾ ಇದೀನಿ, ಆಡ್ ಮಾಡ್ತಾ ಇದೀನಿ. ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಎಷ್ಟ್ ಬರುತ್ತೆ, 10,000 ರುಪೀಸ್ ಬರುತ್ತೆ. ಅದು ಬಿಟ್ಟು ಬೇರೆ ಇನ್ನೇನಾದ್ರೂ ಇದೆಯಾ ಅಂದ್ರೆ ಪ್ರೀಮಿಯಂ ಗೆ ಇನ್ನೇನು ಇಲ್ಲ, ಓಕೆನಾ. ಸೊ ಟೋಟಲ್ ಆಗಿ 1,73,500 ರುಪೀಸ್ ಆಗುತ್ತೆ. ಎಷ್ಟಾಗುತ್ತೆ, 1,73,500 ಆಯ್ತು, ಕರೆಕ್ಟ್. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 2 ಏನಪ್ಪ, ಕಮಿಷನ್. ಕಮಿಷನ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಇರೋದು ಒಂದೇ ಒಂದು ಕಮಿಷನ್ ಪೇಯ್ಡ್ ಅಂತ ಇದೆ, ಅದು 9,300 ರುಪೀಸ್, ಕರೆಕ್ಟ್. ಡೈರೆಕ್ಟ್ ಆಗಿ 9,300 ರುಪೀಸ್ ನ ಇಲ್ಲ ಹಾಕ್ಬಿಡ್ತಾ ಇದೆ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಫಸ್ಟ್ ಏನಂತ ಇದೆ, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಇದೆ, ಕರೆಕ್ಟ್. ಏನಪ್ಪ ಎಷ್ಟಪ್ಪ ಇದೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್, 32,300 ಇದೆ. ಇದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಅಥವಾ ಡ್ಯೂ ಅಮೌಂಟ್ ಎಷ್ಟಿದೆಯಪ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂದ್ರೆ, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಡ್ಯೂ 2,000 ರುಪೀಸ್ ಇದೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು, 34,300 ರುಪೀಸ್ ಆಯ್ತು, ಕರೆಕ್ಟ್. 34,300 ಆಯ್ತು. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 4 ಏನಿದು, ಬೆನಿಫಿಟ್ಸ್ ಪೇಯ್ಡ್. ಇದರಲ್ಲೆಲ್ಲ ಜಾಸ್ತಿ ಅಮೌಂಟ್ ಇರೋದು ಹೌದಾ ಇಲ್ವೋ. ಈಗ ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ನಿಮ್ಗೆ ಬಿಗಿನಿಂಗ್ ಇಂದ ಬಂದ್ರೆ ಬೋನಸ್ ಟು ಪಾಲಿಸಿ ಹೋಲ್ಡರ್ಸ್ ಅಂತ ಇದೆ, ಬೋನಸ್ ಟು ಪಾಲಿಸಿ ಹೋಲ್ಡರ್ಸ್ ಎಷ್ಟಿದ್ಯಪ್ಪ, 31,500 ಇದೆ. ಅದಾದ್ಮೇಲೆ ಕ್ಲೇಮ್ಸ್ ಪೇಯ್ಡ್ ಅಂತ ಇದೆ, ಕರೆಕ್ಟ್. ಇದೇನ್ರಿ ಎಷ್ಟ್ ಅಮೌಂಟ್ ಇದೆ, 1,97,000 ಇದೆ. ಅದು ಬಿಟ್ಟು ಇನ್ನೇನಿದೆ, ಸರೆಂಡರ್ಸ್ ಅಂತ ಇದೆ, ಎಷ್ಟಿದೆ, 7,000 ಇದೆ. ಫಸ್ಟ್ ಇದನ್ನ ಟೋಟಲ್ ಮಾಡೋದಕ್ಕೆ ಮುಂಚೆ
ಕ್ಲೇಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಡ್ ಆಡ್ ಮಾಡ್ಬೇಕಲ್ವಾ ಸೊ ಕ್ಲೇಮ್ಸ್ ಅಡ್ಮಿಟೆಡ್ ನಾಟ್ ಪೇಡ್ ಎಷ್ಟು 9,000 ಹಾಗೆ ಬೋನಸ್ ಇನ್ ರಿಡಕ್ಷನ್ ಎಷ್ಟಿದೆ 2,000 ಇದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋವು ಇವೆರಡು ಅಡ್ಜಸ್ಟ್ಮೆಂಟ್ ಇಲ್ಲಿ ಇರೋವು ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 11, 18, 25, 26, 5, 14, 1 carries 2,46,500 ಇದರಲ್ಲಿ ಏನೇನ್ ಮೈನಸ್ ಮಾಡಬೇಕು ಅಂತಂದ್ರೆ ಕ್ಲೇಮ್ಸ್ ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಮಾಡಬೇಕು ಕ್ಲೇಮ್ಸ್ ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಕರೆಕ್ಟಾ ಎಷ್ಟು ಅಮೌಂಟ್ ಇದೆ ಅದು ಅಂದ್ರೆ 2,300 ರುಪೀಸ್ ಇದೆ ಇದನ್ನ ಮೈನಸ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ 2,43,200 ಬರ್ತಾ ಇದೆ ಕರೆಕ್ಟಾ ಅದು ಬಿಟ್ಟು ಇನ್ನೊಂದು ಪಾಯಿಂಟ್ ಇದೆ ಇಂಟ್ರೆಸ್ಟ್ ಅದರ್ ಇನ್ಕಮ್ಸ್ ಅಲ್ಲಿ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಎಷ್ಟಿದೆಯಪ್ಪ 1,12,700 ಇದೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಅಕ್ರೂಡ್ ಅಂತ ಇದೆ ಕರೆಕ್ಟಾ ಎಷ್ಟಿದೆ ಅಮೌಂಟ್ 19,300 ನೋಡಿ ಇಷ್ಟು ಮುಗಿಸಿದ್ರೆ ರೆವಿನ್ಯೂ ಅಕೌಂಟ್ ಮುಗೀತು ಅಂತ ಅರ್ಥ ಯಾಕೆಂದ್ರೆ ಶೆಡ್ಯೂಲ್ ನಂಬರ್ 1, 2, 3, 4 ಶೆಡ್ಯೂಲ್ ನಂಬರ್ 1, 2, 3, 4 ಎಲ್ಲಿ ಸಂಬಂಧಪಟ್ಟಿರೋದು ರೆವಿನ್ಯೂ ಅಕೌಂಟ್ಗೆ ಎಲ್ಲ ಅದರ್ ಇನ್ಕಮ್ಸ್ ತಗೊಂಡಿದೀವಿ ಏನಾದ್ರು ಬಿಟ್ಟಿದೀವಿ ನಮ್ಮ ಏನು ಬಿಟ್ಟಿಲ್ಲ ನಿಜವಾಗ್ಲೂ ಏನು ಬಿಟ್ಟಿಲ್ಲ ಹಾಗಾದ್ರೆ ಫಸ್ಟ್ ರೆವಿನ್ಯೂ ಅಕೌಂಟ್ ನ ಟೋಟಲ್ ಮಾಡಿ ರೆವಿನ್ಯೂ ಅಕೌಂಟ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 15,1,3,10,1,3 3,05,500 ಇದು 800,917,82 ಓಕೆನಾ ಹಾಗಾದ್ರೆ ಇನ್ನ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 791,17,700 ಇದೆ ಡಿವಿಡೆಂಡ್ಸ್ ಪೇಯ್ಡ್ ಅಂತ ಅಪ್ರೋಪ್ರಿಯೇಷನ್ ಅಲ್ಲಿ ಅಂತ ಹೇಳಿದ್ವಿ ಎಷ್ಟಿದೆ ಡಿವಿಡೆಂಡ್ಸ್ ಪೇಯ್ಡ್ ಲಾಸ್ ಐತಪ್ಪ 15,000 ರುಪೀಸ್ ಇದೆ ಕರೆಕ್ಟಾ ಇದನ್ನ ಬ್ರಾಕೆಟ್ ಅಲ್ಲಿ ಮೈನಸ್ ಮಾಡಬೇಕು ಇನ್ ಎಷ್ಟು ಬರುತ್ತಪ್ಪ ಅಂದ್ರೆ 2,700 ರುಪೀಸ್ ಏನ್ ಬರುತ್ತೆ ಸರ್ಪ್ಲಸ್ ಬರ್ತಾ ಇದೆ ಕರೆಕ್ಟಾ ಎಷ್ಟು ಬಂತು ಸರ್ಪ್ಲಸ್ 2,700 ಈಗ ರೆವಿನ್ಯೂ ಅಕೌಂಟ್ ಕ್ಲಿಯರ್ ಆಯ್ತು ಈಗ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಕರೆಕ್ಟಾ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಂದ್ರೆ ಫಸ್ಟ್ ಶೆಡ್ಯೂಲ್ ನಂಬರ್ 5 ಮಾಡಬೇಕು ಏನದು ಶೇರ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಎಷ್ಟಿದ್ಯಪ್ಪ ನಮ್ಮ ಹತ್ರ 1,00,000 ಇದೆ ಇದಕ್ಕೆ ಡೈರೆಕ್ಟ್ ಆಗಿ 1,00,000 ಅಂತ ಓಕೆನಾ ಶೆಡ್ಯೂಲ್ ನಂಬರ್ 6 ಏನಂತ ಬರುತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಇದೆ ಇಲ್ಲಿ ಲೈಫ್ ಇನ್ಶೂರೆನ್ಸ್ ಫಂಡ್ ಓಕೆನಾ ಫಸ್ಟ್ ಏಪ್ರಿಲ್ 2014 ಅಲ್ಲಿ ನಮ್ಮ ಹತ್ರ ಎಷ್ಟಿತ್ತು ಅಂದ್ರೆ 29,72,300 ಇತ್ತು ಕರೆಕ್ಟಾ ಈ ವರ್ಷ ಸರ್ಪ್ಲಸ್ ಇಂದ ಎಷ್ಟು ಬಂದಿದೆ ನಮಗೆ 2,300 ಓಕೆನಾ ಇದು ಬಿಟ್ಟು ಇನ್ನೇನಾದ್ರೂ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಇನ್ನೇನಾದ್ರೂ ಬರುತ್ತಾ ಅಂದ್ರೆ ನಿಜವಾಗ್ಲೂ ಏನು ಬರೋದಿಲ್ಲ ಕರೆಕ್ಟಾ ಹಾಗಾದ್ರೆ ಟೋಟಲ್ ಮಾಡಿದ್ರೆ 10,5,7,29,75,000 29,75,000 ಬಾರೋಯಿಂಗ್ಸ್ ಏನಾದ್ರು ಇದೆಯಾ ಅಂದ್ರೆ ನಿಜವಾಗ್ಲೂ ಬಾರೋಯಿಂಗ್ಸ್ ಏನು ಇಲ್ಲ ಇದೆಯಾ ಏನಾದ್ರೂ ಬಾರೋಯಿಂಗ್ಸ್ ಇಲ್ಲ ಹಾಗಾದ್ರೆ ಟೋಟಲ್ ಮಾಡಿದ್ರೆ 30,75,000 ಬ್ಯಾಲೆನ್ಸ್ ಶೀಟ್ ಟೋಟಲ್ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಇನ್ನ ಅಸೆಟ್ ಸೈಡ್ ಅಲ್ಲಿ ಟೋಟಲ್ ಮಾಡ್ಬೇಕು ಕರೆಕ್ಟಾ ಈಗ ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ಸ್ ಏನೇನಿದೆ ನೋಡಿ ಒಂದೇ ಇರೋದು ಇನ್ವೆಸ್ಟ್ಮೆಂಟ್ಸ್ ಅಂತಾನೆ ಇದೆ ಕರೆಕ್ಟಾ ಎಷ್ಟಿದೆ ಅಂದ್ರೆ 23,05,000 ರುಪೀಸ್ ಇದೆ ಹಾಗಾದ್ರೆ 23,05,000 ರುಪೀಸ್ ಇದೆ ಶೆಡ್ಯೂಲ್ ನಂಬರ್ 9 ಲೋನ್ಸ್ ಲೋನ್ಸ್ ಅಲ್ಲಿ ಮಾರ್ಟ್ಗೇಜಸ್ ಇನ್ ಇಂಡಿಯಾ ಅಂತ ಇದೆ ಕರೆಕ್ಟಾ ಎಷ್ಟಿದೆಯಮ್ಮ 492,200 ಆಮೇಲೆ ಏನಿದೆಯಮ್ಮ ಲೋನ್ಸ್ ಆನ್ ಕಂಪನಿ ಪಾಲಿಸೀಸ್ ಲೋನ್ ಆನ್ ಕಂಪನಿ ಪಾಲಿಸಿ ಎಷ್ಟು 173,600 ಇನ್ನೇನಾದ್ರೂ ಇದೆಯಾ ಇನ್ನೇನು ಇಲ್ಲ ಕರೆಕ್ಟಾ 6,65,800 ಬರುತ್ತೆ ಕರೆಕ್ಟಾ
ಎಸ್ ಆರ್ ನೋ ಕರೆಕ್ಟ್ ಈಗ ಶೆಡ್ಯೂಲ್ ನಂಬರ್ ಇದೆಲ್ಲ ಅಳಿಸ್ಬಿಡ್ಲ ಇದೆಲ್ಲ ಅಳಿಸ್ಬಿಡ್ತೀನಿ ಈಸಿ ಆಗಿದೆ ಓಕೆನಾ ಈಗ ಶೆಡ್ಯೂಲ್ ನಂಬರ್ ಟೆನ್ ತಗೋಣ ಶೆಡ್ಯೂಲ್ ನಂಬರ್ ಟೆನ್ ಏನಪ್ಪಾ ಅದು ಫಿಕ್ಸ್ಡ್ ಅಸೆಟ್ಸ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಪ್ರಿಮೈಸಸ್ ಅಂತ ಇದೆ ಫ್ರೀ ಹೋಲ್ಡ್ ಪ್ರಿಮೈಸಸ್ ಫ್ರೀ ಹೋಲ್ಡ್ ಪ್ರಿಮೈಸಸ್ ಎಷ್ಟಿದ್ಯಪ್ಪ 40,000 ಇನ್ನೇನಾದ್ರೂ ಇದೆಯಾ ಅದ್ಬಿಟ್ಟು ಅಂದ್ರೆ ನಿಜವಾಗ್ಲೂ ಏನು ಇಲ್ಲ ಇದೇನಮ್ಮ ಇನ್ನೇನು ಇಲ್ಲ 40,000 ಕ್ಯಾಶ್ ಶೆಡ್ಯೂಲ್ ನಂಬರ್ 11 ಕ್ಯಾಶ್ ಅಂಡ್ ಈಕ್ವಲೆನ್ಸ್ ಕರೆಕ್ಟಾ ಕ್ಯಾಶ್ ಡೆಪಾಸಿಟ್ ಎಷ್ಟಿದ್ಯಪ್ಪ 27,000 ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ 7,300 ಅಷ್ಟೇ ಅಲ್ವಾ 34,300 ಶೆಡ್ಯೂಲ್ ನಂಬರ್ 12 ಸರ್ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಓಕೆನಾ ಶೆಡ್ಯೂಲ್ ನಂಬರ್ 12 ಅಲ್ಲಿ ಡೈರೆಕ್ಟ್ ಆಗಿ ಬರ್ತಕ್ಕಂಥದ್ದು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಯಾವ್ದು ಇಲ್ಲ ಅನ್ಸುತ್ತೆ ಯಾವ್ದಾದ್ರು ಇದೆಯಾನಮ್ಮ ಡೈರೆಕ್ಟ್ ಆಗಿ 12 ಅಲ್ಲಿ ಬರ್ತಕ್ಕಂಥದ್ದು ಏಜೆಂಟ್ಸ್ ಬ್ಯಾಲೆನ್ಸ್ ಇದೆಯಮ್ಮ ಕರೆಂಟ್ ಅಸೆಟ್ಸ್ ಏಜೆಂಟ್ಸ್ ಬ್ಯಾಲೆನ್ಸ್ ಇದೆ ಅಲ್ವಾ ಇಲ್ಲ ಅಂತ ಹೇಳ್ಬಿಟ್ರೆ ಏಜೆಂಟ್ ಬ್ಯಾಲೆನ್ಸ್ ಎಷ್ಟು 9,300 ಈಗ ಉಳಿದಿರೋದನ್ನ ಬೇಕಾದ್ರೆ ಹಾಕೋಣ ಏನಂತ ಇಂಟ್ರೆಸ್ಟ್ ಅಕ್ರೂಡ್ ಕರೆಕ್ಟಾ ಎಷ್ಟು 19,300 ಆಮೇಲೆ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ 10,000 ಕ್ಲೇಮ್ಸ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್ ಕ್ಲೇಮ್ಸ್ ಕವರ್ಡ್ ಕ್ಲೇಮ್ಸ್ ಅಂಡರ್ ರೀಇನ್ಶೂರೆನ್ಸ್ 2,300 ಅಷ್ಟೇ ಅಲ್ವಾ ಈಗ 940,900 ಆಯ್ತು ಕರೆಕ್ಟ್ ಏನಮ್ಮ ಈಗ ಶೆಡ್ಯೂಲ್ ನಂಬರ್ 13 ಕರೆಂಟ್ ಲಯಬಿಲಿಟಿ ಕರೆಕ್ಟ್ ಏನಮ್ಮ ಯಾವ್ದಪ್ಪ ಕರೆಂಟ್ ಲಯಬಿಲಿಟಿ ಎಲ್ಲೂ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಒಂದು ಐಟಮ್ ಇಲ್ಲ ಇರೋವೆಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲೇ ಫಸ್ಟ್ ಕ್ಲೇಮ್ಸ್ ಅಡ್ಮಿಟೆಡ್ ನಾಟ್ ಪೇ ಕ್ಲೇಮ್ಸ್ ಅಡ್ಮಿಟೆಡ್ ನಾಟ್ ಪೇ ಎಷ್ಟಮ್ಮ ಆಮೇಲೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಡ್ಯೂ 2,000 ಆಮೇಲೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 11,000 ರುಪೀಸ್ ಆಯ್ತು ಕರೆಕ್ಟ್ ಈಗ 11,000 ರುಪೀಸ್ ನ ಯಾವಾಗ್ಲೂ ಯಾವ್ದ್ರಲ್ಲಿ ಇರ್ಬೇಕು ಮೈನಸ್ ಅಲ್ಲಿ ಇರಬೇಕು ಕರೆಂಟ್ ಲಯಬಿಲಿಟಿ ಅರ್ಥ ಆಯ್ತಾ ಇನ್ನೂ ಒಂದ್ ಬರುತ್ತೆ ಪ್ರಾವಿಷನ್ಸ್ ಅಂತ ಬರುತ್ತೆ ಅದೇನು ಹಿಂದೆ ಇರೋದ್ರಿಂದ ಬಿಟ್ಬಿಟ್ಟಿದ್ರು ಈಗ ನಾವೇನ್ ಮಾಡ್ಬೇಕು ಬ್ಯಾಲೆನ್ಸ್ ಶೀಟ್ ನ ಚೆಕ್ ಮಾಡ್ಬೇಕು ಮಾಡಿದ್ರೆ ಎಷ್ಟ್ ಬರುತ್ತೆ ಹೇಳಿ 20, 12, 16 ಎಷ್ಟ್ ಬರ್ತಾ ಇದೆ 30,75,000 ಬರ್ತಾ ಇದೆ ಓಕೆನಾ ಬರ್ತಾ ಇದೆ ಅಷ್ಟು ಕರೆಕ್ಟ್ ಆಗಿ ಬರ್ತಾ ಇದೆ ನೋಡಿ ಈ ಕಾಲಮ್ ಕ್ಲೀನ್ ಆಗಿ ಟ್ಯಾಲಿ ಆಗಿದೆ ಇಷ್ಟು ಕ್ಲೀನ್ ಆಗಿ ಕಾಪಿ ಓಕೆನಾ